Hi, hello student. Today we are discuss about mathematics first class 12th mathematics first new syllabus in this year chapter 2 matrix or matrices. What is the meaning of matrix and matrices? We have already learnt about in 11th class. Already 11th class again. ವಾಟ್ ಇಸ್ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಮತ್ತು ಮ್ಯಾಟ್ರಿಕ್ಸ್ ಯಾವ ರೀತಿ ರೀಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಅದ ಅನ್ನೋದು ಆಲ್ರೆಡಿ ಕಲ್ತಿದ್ದೀರಿ ನೀವು. ಇನ್ನು 11th ಕ್ಲಾಸ್ ಡಿಟರ್ಮಿನೆಂಟು ಮತ್ತು ಮ್ಯಾಟ್ರಿಕ್ಸ್ ಟು ಡಿಫ್ರೆಂಟ್ ಚಾಪ್ಟರ್ ಇತ್ತು. ಡಿಟರ್ಮಿನೆಂಟ್ ಒಂದು ಸೆಪ್ರೇಟ್ ಇತ್ತು ಮತ್ತು ಮ್ಯಾಟ್ರಿಕ್ಸ್ ಒಂದು ಸೆಪ್ರೇಟ್ ಇತ್ತು. ಡಿಟರ್ಮಿನೆಂಟು ಮತ್ತು ಮ್ಯಾಟ್ರಿಕ್ಸ್. ಇವಾಗ ನಾವು ಏನು ಸ್ಟಡಿ ಮಾಡೋಣ, ನೀವು 11th ಕ್ಲಾಸಿಗೆ ಎಲ್ಲ ಏನು ಸ್ಟಾಪ್ ಮಾಡಿರಲ್ಲ ಮ್ಯಾಟ್ರಿಕ್ಸ್ನ, ಅಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಇಲ್ಲಿ 11th ಕ್ಲಾಸಿಗೆ ಎಲ್ಲಿ ಸ್ಟಾಪ್ ಆಗಿದೆ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಮ್ಯಾಟ್ರಿಕ್ಸ್ ಇಲ್ಲಿ ನೀವು 12th ಕ್ಲಾಸಿಗೆ ಸ್ಟಾರ್ಟ್ ಆಗಿದೆ. ಅಂದರೆ ಏನು ರೀ, ನೀವು 11th ಕ್ಲಾಸಿಗೆ ಏನೇನು ಸ್ಟಡಿ ಮಾಡಿದ್ರಿ ಅದು ನೀವು ಕನ್ಸೆಪ್ಟ್ ಕ್ಲಿಯರ್ ಇದ್ರಿ ಅಂತಂದರೆ 12th ಕ್ಲಾಸ್ ಮ್ಯಾಥಮೆಟಿಕ್ಸ್ ಏನು ಸಮಸ್ಯೆ ಬರೋಂಗಿಲ್ಲ. ಬಟ್ ನೀವು 11th ಕ್ಲಾಸಿಗೆ ಏನೇನು ಸ್ಟಡಿ ಮಾಡಿದ್ರೆ ಅದು ಕನ್ಸೆಪ್ಟ್ ಕ್ಲಿಯರ್ ಇರಲಿಲ್ಲ ಅಂತಂದರೆ ಸ್ವಲ್ಪ ಏನಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ಮ್ಯಾಥ್ಸ್ 12th ಮ್ಯಾಥ್ಸ್ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ನಾನು ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಯು ಆಲ್ ಬೇಸಿಕ್ ಕನ್ಸೆಪ್ಟ್ ಆಫ್ 11th ಕ್ಲಾಸ್ ಮ್ಯಾಟ್ರಿಕ್ಸ್. ಈಗ ನನ್ನ 11th ಕ್ಲಾಸ್ ಸ್ವಲ್ಪ ಆಲ್ ಬೇಸಿಕ್ ಕನ್ಸೆಪ್ಟ್ ಆಫ್ 11th ಕ್ಲಾಸ್ ಈ ಮ್ಯಾಟ್ರಿಕ್ಸ್ ನಾವು ಕನ್ಸೆಪ್ಟ್ ಮ್ಯಾಟ್ರಿಕ್ಸ್ ನಾವು ಅಂಡರ್ಸ್ಟ್ಯಾಂಡ್ ಆಗಬೇಕಾಗಿತ್ತು ಅಂದರೆ 12th ಕ್ಲಾಸ್ ಸಿಲೆಬಸ್ ಅದು ನಮಗೆ ಕೆಲವೊಂದು ಬೇಸಿಕ್ ಕನ್ಸೆಪ್ಟ್ 11th ಕ್ಲಾಸ್ದೆಲ್ಲ ಕ್ಲಿಯರ್ ಇರಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಲಿಯರ್ ಮಾಡಿ, ಫಸ್ಟಿಗೆ ಮ್ಯಾಟ್ರಿಕ್ಸ್ ಅಂದರೆ ಏನು, ಮ್ಯಾಟ್ರಿಕ್ಸ್ ಯಾವ ರೀತಿ ರೀಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಇದೆ ಇವಾಗ. ಅದಕ್ಕೆ ಮ್ಯಾಟ್ರಿಕ್ಸ್ಗಿಂತ ಫುರ್ ಬಿ ನಾವೇನ ಡಿಟರ್ಮಿನೆಂಟ್ ಅಂದರೆ ಏನು, ಡಿಟರ್ಮಿನೆಂಟ್ ಅಂದರೆ ಏನು ರೀ, ಟೂ ವರ್ಟಿಕಲ್ ಬಾರ್ಸ್ ಬಿಟ್ವೀನ್ ಎಲಿಮೆಂಟ್ಸ್ ಅರೇಂಜ್ಮೆಂಟ್ ಮಾಡೋದಕ್ಕೆ ಏನು ಕರಿತೀರಿ, ಏನು ಕರಿತೀರಿ, ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಅಂದರೆ ಏನು ರೀ, ಫಾರ್ ಎಕ್ಸಾಂಪಲ್ 2 3 1 4, ದಿಸ್ ಈಸ್ ಒನ್ ಡಿಟರ್ಮಿನೆಂಟ್. ಟೂ ವರ್ಟಿಕಲ್ ಬಾರ್ಸ್ ಆಗಿ ನಾವು ಬರೆಯೋದಕ್ಕೆ ಅಂದರೆ ಡಿಟರ್ಮಿನೆಂಟ್ ಅಂತ ಕರಿತೀರಿ. ಈ ಡಿಟರ್ಮಿನೆಂಟ್ ಹೌ ಟು ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್, ಆಲ್ ಆಫ್ ಯು ಸ್ಟಡಿ, ಆಲ್ ಆಫ್ ಯು ನೋ ಹೌ ಟು ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 2 4 × 2 × 3 × 1 ಮೀನ್ಸ್ 2 × 4 − 3 × 1, ದಿಸ್ ಈಸ್ 8 − 3, ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಈಸ್ 5. ಹೌದು, ದಿಸ್ ಈಸ್ ಮೆಥಡ್ ಆಫ್ 2 × 2 ಡಿಟರ್ಮಿನೆಂಟ್, ಮೆಥಡ್ ಆಫ್ 2 × 2 ಡಿಟರ್ಮಿನೆಂಟ್. ಓಕೆ, ನೆಕ್ಸ್ಟ್ ಇದೇ ಡಿಟರ್ಮಿನೆಂಟನ್ನು ನಾವು ಮ್ಯಾಟ್ರಿಕ್ಸ್ ಒಳಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕಂದ್ರೆ ಸೇಮ್. ಈಗೇನಲ್ಲ, ಈ ಟೂ ವರ್ಟಿಕಲ್ ಈ ಡಿಟರ್ಮಿನೆಂಟ್ ಡಿಟರ್ಮಿನೆಂಟ್ ಅಲ್ಲ, ಇದೇ ನಾವು ಸ್ಕ್ವೇರ್ ಬ್ರಾಕೆಟಾಗಿ ಕನ್ವರ್ಟ್ ಮಾಡಿದ್ರಿ ಅಂತಂದರೆ ಇದು ನಮ್ದೇನಾಯಿತು, ಮ್ಯಾಟ್ರಿಕ್ಸ್ ಆಯಿತು. ಈ ಮ್ಯಾಟ್ರಿಕ್ಸ್ ಬರೀಬೇಕಾಗಿ ಬರೀದಾಗ ನಾವು ವ್ಯಾಲ್ಯೂವನ್ನು ಈ ರೀತಿ ಸಾಲ್ವ್ ಮಾಡೋಕ್ಕೆ ಬರೋಂಗಿಲ್ಲ, ಓನ್ಲಿ ಡಿಟರ್ಮಿನೆಂಟ್ ಇದ್ದಾಗ ಅಷ್ಟೇ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ. ಬಟ್ ಇದು ಮ್ಯಾಟ್ರಿಕ್ಸ್ ಒಳಗೆ ಆದರೆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರಲ್ಲ. ಇದಕ್ಕೊಂದು ನಾವೇನು ಹೆಸರು ಏನಾರೇ ಒಂದು ನೇಮನ್ನು ಕೊಟ್ಟರೆ ಅದು ಮ್ಯಾಟ್ರಿಕ್ಸ್. a = 2 3 1 4, ದಿಸ್ ಈಸ್ ಅ ಒನ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಅನದರ್ b = 1 2 0 1, ಅನದರ್ ಮ್ಯಾಟ್ರಿಕ್ಸ್, ದಿಸ್ ಈಸ್ ಅನದರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ c = 1 ಅನದರ್ ಮ್ಯಾಟ್ರಿಕ್ಸ್, c = 1 2 −1 3 6 1, ದಿಸ್ ಈಸ್ ಅನದರ್ ಮ್ಯಾಟ್ರಿಕ್ಸ್. c = this is another matrix. ದೇರ್ ಆರ್ 3 matrix ಆರ್ ರೈಟ್. ನೆಕ್ಸ್ಟ್ ಇರೋದು ನಮಗೇನು ಕನ್ಸೆಪ್ಟ್ ಅಂದರೆ ಈ ಮ್ಯಾಟ್ರಿಕ್ಸ್ ಒಳಗೆ ರೋಸ್ ಅಂದ್ರೆ ಏನ್ರಿ ಮತ್ತು ಕಾಲಮ್ಸ್ ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್. ಈಗ ರೋಸ್ ಅಂದ್ರೆ ಏನ್ರಿ, ಹಾರಿಜೆಂಟಲಿ ಏನ್ ಎಲಿಮೆಂಟ್ ಬರಿತೀವಲ್ಲ, ಹಾರಿಜೆಂಟಲಿ ಮೀನ್ಸ್ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಲೈನ್ ಒಳಗೆ ಏನು ಎಲಿಮೆಂಟ್ ಇರ್ತಾವಲ್ಲ ಅವು ಅವಕ್ಕೇನು ಕರಿತೀರಿ, ರೋಸ್ ಅಂತ ಕರಿತೀರಿ. ವರ್ಟಿಕಲ್ ಇನ್ ವರ್ಟಿಕಲಿ ಮೀನ್ಸ್ ಡೌನ್ ವರ್ಡ್, ವರ್ಟಿಕಲಿ ಒಳಗೆ ಏನು ಎಲಿಮೆಂಟ್ ಇರ್ತಾವಲ್ಲ ಅದಕ್ಕೆ ಕಾಲಮ್ ಅಂತ ಕರಿತೀರಿ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್, ವರ್ಡ್ ಹಾರಿಜೆಂಟಲಿ ಒಳಗೆ ಒಂದು ಎಲಿಮೆಂಟ್ ಇದ್ದು, ಹಾರಿಜೆಂಟಲಿ ಎಲಿಮೆಂಟ್ ಇದ್ದು ಅಂದರೆ ಅದಕ್ಕೆ ರೋಸ್ ಅಂತ ಕರಿಬೇಕು, ವರ್ಟಿಕಲಿ ಎಲಿಮೆಂಟ್ ಇದ್ದು ಅಂದರೆ ಅದಕ್ಕೆ ಏನು ಕರಿತೀರಿ, ಕಾಲಮ್ ಅಂತ ಕರಿಬೇಕು. ಇವಾಗ ನಿಮಗೆ ಹೇಳ್ರಿ, ಈ ಫಸ್ಟ್ ಎ ಮ್ಯಾಟ್ರಿಕ್ಸ್ ಒಳಗೆ ರೋಸ್ ಎಷ್ಟು ಅದಾವ ಮತ್ತು ಕಾಲಮ್ಸ್ ಎಷ್ಟು ಅದಾವ. ಇಲ್ಲಿ ಹಾರಿಜೆಂಟಲಿ ಬರಿದ್ರೆ ಇದು ರೋ 1 ಆಗುತ್ತೆ, 2 × 3 ಆ್ಯಂಡ್ 1 × 2 ಆಗುತ್ತೆ. ನೆಕ್ಸ್ಟ್ ವರ್ಟಿಕಲಿ ಕಾಲಮ್ ಫಸ್ಟ್ ಆ್ಯಂಡ್ 3 4 ಕಾಲಮ್ 2 C1 C2. ನೆಕ್ಸ್ಟ್
one column one, next column two, next R1 and R2. Next here R1, next R2 and R3. The column is not only C1 and C2. How to write column and rows of matrix? Next irudu namaga order of matrix is very important. Endre order of matrix. How to write order of any matrix? Order of matrix. Okay. Illi nodre ide matrix ka order bellu. Order andre endre A equal to take this matrix 2 3 1 4. This is one matrix. How to write order of this matrix? Order andre endre number of columns into, sorry, number of rows into number of columns. Order anna number of rows into number of columns. Number of rows astada illi first row, second row, and columns astada first column, second. First number of rows varu two rows and two columns. This is order of this matrix. Next same 1 2 0 1. This is one matrix. Same number of rows is 2 cross 2. Number of columns is first number na rows baribeku, second number na columns baribeku. Next ill nodre next da 1 2 minus 1 3 6 1. Iga e matrix olaga number of rows is 1 2 3. 3 rows columns is 2 ola andre endre order of matrix, any matrix, order of matrix, order of any matrix, A equal to, namage en varibeku, M cross N. M andre endre number of rows, N means number of columns. Nimage gothalilla andre barkobeku. M equal to number of rows. Next, N equal to number of columns. N equal to number of columns. Next, if you have the matrix order by Vekadra, M cross N. This is very important. M cross N. You know, then element plus all element plus is place value is very important. How to write all element plus value? You are any matrix of the all element, yav element, yav place value and this is very important. You are going to example at the one example A equal to one example 1 2 3 4 5 6 7 8 9. This is one matrix. Here one L plus lagata, which place? One value is which place, two value is which place, and three value is which place, and 4 by 6 all value which place, yav place varaga now determine madakagutta illa nodre. First A equal to ella element ana on A and small letter A anta hesaru kodtini A. Next A. Yu matrix order estu tiridra order 3 cross 3, 3 rows and 3 columns. Next is 3 rows and 3 columns. How to write a plus value? Means A value, one value yadaithe first row adada first column ada a11 means first row first column. Next a12 means first row second column. a13 means first row third column. You have element of first row first column da kada, first row first column, first row first column. Next first row second column, first row third column. Okay, next a21 second row first column, a22 second row second column. Next a23 second row third column. Next a31 third row first column. Next a32 third row second column. Next a33 third row third column. Is a very important. Okay, next row nimaga types of matrices. Indre types of matrices very important types of
matrices. Okay, I'll write types of matrices. Types of matrix, okay, types of matrix or types ಅಂದ್ರೆ matrix ಅಂತ ಬರಬೇಕು. ಯಾಕಂದ್ರೆ matrix ದ ಮೀನಿಂಗ್ ಏನಾಗುತ್ತೆ, ಓನ್ಲಿ ಒನ್ matrix ಆಗುತ್ತೆ. matrix ಅಂತ ಬರೆದ್ರೆ ಮೋರ್ ದೆನ್ ಒನ್ matrix. ಓಕೆ, ಇವ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಫಸ್ಟ್ ಟೈಪ್ ಏನ್ರಿ, ಫಸ್ಟ್ ಟೈಪ್ ರೋ matrix. ರೋ matrix. Second type in the column matrix. Column matrix. Next, third type, zero matrix. Zero matrix. Next, fourth type, scalar matrix. Scalar matrix. Next, fifth type, diagonal, sorry, fourth type, first again matrix, square matrix, scalar alla, square matrix. Square matrix. Next, fourth one, fifth one, diagonal matrix. Next, sixth one, scalar matrix. Scalar matrix. Next, seventh one, diagonal athwa scalar first again bari sixth scalar adantle, sorry, scalar matrix. Next, seventh one, unit matrix, unit or identity matrix. Identity matrix. Next, eighth one, transpose matrix. Transpose matrix. Next, ninth one, symmetric matrix. Symmetric matrix. Okay, there are nine types of matrix. Ninth one in the symmetric matrix. Symmetric matrix. You'll notice this type is very very important and easy. Row matrix and a matrix having only one rows is called row matrix. And the one, 1, 2, 3 is the one row. Is order 3, one row and 3 column. One row the 3 column. Next is a 1 × 1, 1 row, 1 column. Next, 1, 2, 3, 4. ಈ ರೀತಿ ಎಷ್ಟು ಬಿ ಕಾಲಮ್ ಇದೆ ಇರ್ತದ, ಬಟ್ ರೋಸ್ ಒಂದೇ ಇರಬೇಕು. ಎಷ್ಟು ಬಿ ಕಾಲಮ್ ಇದೆ ಇರ್ತದ, ರೋಸ್ ಒಂದೇ ಇರ್ಬೇಕು. ಅದಕ್ಕೇನ್ರಿ ರೋ ಕಾಲಮ್. ಸೇಮ್ ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೇನೆ ಓನ್ಲಿ ಒನ್ ಕಾಲಮ್, 1, 2, 3. ದಿಸ್ ಈಸ್ ಕಾಲಮ್ ಮ್ಯಾಟ್ರಿಕ್ಸ್. ಮೀನ್ಸ್ 1 × 3, ಸಾರಿ ಫಸ್ಟ್ ಓವರ್ ಇರ್ಬೇಕು 3 × 1. ನೆಕ್ಸ್ಟ್ 1, 2, ಇಲ್ಲಿ ಏನಾಗುತ್ತೆ 2 × 1. ಓನ್ಲಿ ಒನ್ ರೋ ಹ್ಯಾಸ್ ಹ್ಯಾವಿಂಗ್ ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಈಸ್ ಕಾಲ್ಡ್ ಕಾಲಮ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಟೈಪ್ ಇರೋದು ನಮ್ಗೆ ಜೀರೋ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಎಲಿಮೆಂಟ್ಸ್ ಈಸ್ ಜೀರೋ, ಜೀರೋ, ದಿಸ್ ಈಸ್ ಜೀರೋ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಸೆಕೆಂಡ್ ಆರ್ಡರ್ ಜೀರೋ, ಜೀರೋ, ದಿಸ್ ಈಸ್ ಜೀರೋ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಜೀರೋ, 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 ದಿಸ್ ಈಸ್ ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇರೋದು ನಮ್ಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ, ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ನಮ್ಮ ನಂಬರ್ ಆಫ್ ರೋಸ್ ಎಷ್ಟು ಬರ್ತೀವೋ ಅಷ್ಟು ನಂಬರ್ ಆಫ್ ಕಾಲಮ್ಸ್ ಅವ್ರು ಇವತ್ತು. ಮೀನ್ಸ್ ಎಮ್ ಈಕ್ವಲ್ ಟು ಎನ್, ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಫಾರ್ ಎಕ್ಸಾಂಪಲ್ 1, 2, 3, 4. ಇಲ್ಲಿ ಎಷ್ಟು ಅದ ರೀ, ನಂಬರ್ ಆಫ್ ರೋಸ್ ಈಕ್ವಲ್ ನಂಬರ್ ಕಾಲಮ್ಸ್ 2 × 2. ನೆಕ್ಸ್ಟ್ 1, 2, 3, −1, 0, 1, 0, 0, 1. ಇಲ್ಲಿ ಎಷ್ಟದ, ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ 3 × 3. ದಿಸ್ ಈಸ್
ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇರೋದು ನಮಗೆ ಡೈಗೋನಲ್ ಮ್ಯಾಟ್ರಿಕ್ಸ್. ಡೈಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ಡೈಗೋನಲ್ ಅಂದ್ರೆ ಏನ್ರಿ? ಯಾವುದೇ ಒಂದು ಸ್ಕ್ವೇರ್ ಬರಿದ್ರೆ, ಇವಾಗ ಸ್ಕ್ವೇರ್ ಬರೀತೀರಿ, ಈ ಸ್ಕ್ವೇರ್ ಒಳಗ ಡೈಗೋನಲ್ ಅಂದ್ರೆ ದಿಸ್ ಇಸ್ ಡೈಗೋನಲ್. ಇಲ್ಲಿ ಡೈಗೋನಲ್ ಎಲಿಮೆಂಟ್ ಅಷ್ಟೇ ಪ್ರೆಸೆಂಟ್ ಇರಬೇಕು, ರಿಮೈನಿಂಗ್ ಆಲ್ ಎಲಿಮೆಂಟ್ಸ್ ಆರ್ ಜೀರೋ. ಮೀನ್ಸ್ ಒನ್ ಟೂ ತ್ರೀ ಡೈಗೋನಲ್ ಎಲಿಮೆಂಟ್ಸ್ ಬರ್ತಾವ, ರಿಮೈನಿಂಗ್ ಆಲ್ ಎಲಿಮೆಂಟ್ಸ್ ಆರ್ ಜೀರೋ. ರಿಮೈನಿಂಗ್ ಆಲ್ ಎಲಿಮೆಂಟ್ಸ್ ಆರ್ ಜೀರೋ ಈಸ್ ಕಾಲ್ಡ್ ಡೈಗೋನಲ್ ಎಲಿಮೆಂಟ್ಸ್. ವೆರಿ ಡೈಗೋನಲ್ ಮ್ಯಾಟ್ರಿಕ್ಸ್ ಓನ್ಲಿ ಡೈಗೋನಲ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್, ಆಲ್ ನಾನ್ ಡೈಗೋನಲ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಜೀರೋ ಈಸ್ ಕಾಲ್ಡ್ ಡೈಗೋನಲ್ ಎಲಿಮೆಂಟ್ಸ್. ನೆಕ್ಸ್ಟ್ ಇರೋದು ನಮ್ಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ಸೇಮ್ ಡೈಗೋನಲ್ ಡೈಗೋನಲ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಸೇಮ್ ಡೈಗೋನಲ್ ಎಲಿಮೆಂಟ್ಸ್ ಏನ್ಬೇಕು? ಸೇಮ್ ಇರ್ಬೇಕು. ಉಳಿಕೆಲ್ಲ ಜೀರೋ ಇರ್ಬೇಕು. ಫೋರ್ ಜೀರೋ ಜೀರೋ, ನೆಕ್ಸ್ಟ್ ಜೀರೋ ಫೋರ್ ಜೀರೋ, ನೆಕ್ಸ್ಟ್ ಜೀರೋ ಜೀರೋ ಫೋರ್. ದಿಸ್ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ಇವೇನು ಡೈಗೋನಲ್ ಎಲಿಮೆಂಟ್ಸ್ ಇರ್ತಾವಲ್ಲ, ಅವು ಕಂಪಲ್ಸರಿ ಸೇಮ್ ಇರಬೇಕು. ಈಗ ಇದು ಸೆಕೆಂಡ್ ಆರ್ಡರ್, ಇದು ಥರ್ಡ್ ಆರ್ಡರ್ ಆಯಿತು, ತ್ರೀ ಕ್ರಾಸ್ ತ್ರೀ. ಇನ್ನ ಸೆಕೆಂಡ್ ಆರ್ಡರ್ ಬರೀಬೇಕಾದ್ರೆ ಜೀರೋ ಫೈವ್, ಸಾರಿ ಫೈವ್ ಜೀರೋ ಜೀರೋ ಫೈವ್. ದಿಸ್ ಈಸ್ ದ ಡೈಗೋ ಸಾರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಟೂ ಕ್ರಾಸ್ ಟೂ. ಏನ್ರಿ? ಸೇಮ್ ಎಲಿಮೆಂಟ್ ಡೈಗೋನಲ್ ಎಲಿಮೆಂಟ್ಸು ಸೇಮ್ ಇದ್ದು ಅಂದ್ರೆ ಅದಕ್ಕೆ ಏನು ಕರಿತೀರಿ? ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇರೋದು ನಿಮ್ಗೆ ಯೂನಿಟ್ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ಸೇಮ್ ಆಲ್ ಡೈಗೋನಲ್ ಎಲಿಮೆಂಟ್ಸ್ ಆರ್ ಕಂಪಲ್ಸರಿ ಒನ್ ಈಸ್ ಕಾಲ್ಡ್ ಯೂನಿಟ್ ಮ್ಯಾಟ್ರಿಕ್ಸ್. ಒನ್ ಜೀರೋ 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 ಒನ್ ಜೀರೋ, ನೆಕ್ಸ್ಟ್ ಜೀರೋ ಜೀರೋ ಒನ್. ದಿಸ್ ಈಸ್ ಅ ಯೂನಿಟ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇರೋದು ನಿಮಗೆ ಇದು ಥರ್ಡ್ ಆರ್ಡರ್ ಆಯ್ತು, ತ್ರೀ ಕ್ರಾಸ್ ತ್ರೀ. ನೆಕ್ಸ್ಟ್ ಆಮೇಲೆ ಜೀರೋ ಕ್ರಾಸ್ ಸಾರಿ ಸೆಕೆಂಡ್ ಸೆಕೆಂಡ್ ಆರ್ಡರ್ ಬೇಕಾದ್ರೆ ಒನ್ ಜೀರೋ ಆ್ಯಂಡ್ ಜೀರೋ ಒನ್, ಒನ್ ಜೀರೋ ಆ್ಯಂಡ್ ಜೀರೋ ಒನ್. ದಿಸ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ನೆಕ್ಸ್ಟ್ ಇರೋದು ನಿಮಗೆ ಈ ಟ್ರಾನ್ಸ್ಪೋಸು ಕಲಿಯೋಕ್ಕಿಂತ ಫೋರ್ ಏನು ಮಾಡಿ ಇನ್ನೊಂದು ಟೂ ಟೈಪ್ಸ್ ಬರ್ತಾವೆ. ಏನ್ರಿ? ಅಪ್ಪರ್ ಟ್ರಯಾಂಗುಲರ್ ಆ್ಯಂಡ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಏನೇನ್ರಿ? ಅಪ್ಪರ್ ಟ್ರಯಾಂಗುಲರ್ ಆ್ಯಂಡ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಈಗ ಅಪ್ಪರ್ ಟ್ರಯಾಂಗುಲರ್ ಆ್ಯಂಡ್ ಲೋವರ್ ಟ್ರಯಾಂಗುಲರ್. ಅಪ್ಪರ್ ಟ್ರಯಾಂಗುಲರ್ ಅಂದ್ರೆ ಏನ್ರಿ? ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಓಕೆ, ಎನಿ ಮ್ಯಾಟ್ರಿಕ್ಸ್ ಡೈಗೋನಲ್ ಎಲಿಮೆಂಟ್ಸ್ ಬಿಲೋ ಎಲಿಮೆಂಟ್ಸ್ ಈಸ್ ಜೀರೋ ಈಸ್ ಕಾಲ್ಡ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಬಿಲೋ ಎಲಿಮೆಂಟ್ಸ್ ಈಸ್ ಜೀರೋ ಮೀನ್ಸ್ ಯಾವುದೇ ಮ್ಯಾಟ್ರಿಕ್ ತಗೋರಿ, ಒನ್ ಟೂ ತ್ರೀ ಜೀರೋ ತ್ರೀ ಫೋರ್ ಜೀರೋ ಜೀರೋ ಫೋರ್ ಅಂದ್ರೆ ಏನ್ರಿ? ಇದೇನು ಡೈಗೋನಲ್ ಎಲಿಮೆಂಟ್ಸ್ ಬರ್ತಾವಲ್ಲ, ಈ ಡೈಗೋನಲ್ ಎಲಿಮೆಂಟ್ಸ್ ಅದ ಈ ಬಿಲೋ ಅಂದ್ರೆ ಬಿಲೋ ಎಲಿಮೆಂಟ್ಸ್ ಇವೆಲ್ಲ ಜೀರೋ ಇತ್ತು ಅಂದ್ರೆ ಅದಕ್ಕೆ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದೇ ಸೇಮ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ಡೈಗೋನಲ್ ಎಲಿಮೆಂಟ್ಸ್ ಅಬೋವ್ ಎಲಿಮೆಂಟ್ಸ್ ಈಸ್ ಜೀರೋ ಮೀನ್ಸ್ ಒನ್ ಜೀರೋ ಜೀರೋ ಟೂ ಒನ್ ಜೀರೋ ನೆಕ್ಸ್ಟ್ ತ್ರೀ ಫೋರ್ ಜೀರೋ ಇದೇನು ಇಲ್ಲ ಫೈವ್ ತೋರಿ ಇದೇನು ಡೈಗೋನಲ್ ಎಲಿಮೆಂಟ್ಸ್ ಬರ್ತಾವಲ್ಲ ಇದ್ರದ್ದು ಅಬೋವ್ ಎಲಿಮೆಂಟ್ಸ್ ಇವೆಲ್ಲ ಜೀರೋ ಇದ್ದು ಅಂದ್ರೆ ಅದಕ್ಕೆ ಏನು ಕರಿತೀರಿ? ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ಇರೋದು ನಮಗೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ನೈನ್ತ್ ಒನ್ ಏನ್ರಿ? ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಇಸ್ ವೆರಿ ಸಿಂಪಲ್. ಎ ಇಸ್ ಅ ಮ್ಯಾಟ್ರಿಕ್ಸ್ ಒನ್ ಟೂ ತ್ರೀ ಫೋರ್. ದಿಸ್ ಈಸ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಎ ಟ್ರಾನ್ಸ್. ಹೌ ಟು ರೈಟ್ ಎ ಟ್ರಾನ್ಸ್ಫೋರ್? ಇದ್ರ ಟ್ರಾನ್ಸ್ಫೋರ್ ಯಾವ ರೀತಿ ಬರಬೇಕಂದ್ರೆ ನಂಬರ್ ಆಫ್ ರೋಸ್ ಕನ್ವರ್ಟ್ ಇನ್ ಟು ನಂಬರ್ ಆಫ್ ಕಾಲಮ್ಸ್. ಈ ನಂಬರ್ ಆಫ್ ರೋಸ್ ಅದೆಲ್ಲ ಕಾಲಮ್ಸ್ ಬರಬೇಕು. ಒನ್ ಟು ರೋಸ್ ಅಂದ್ರೆ ಒನ್ ಟು ಕಾಲಮ್ ಇರಬೇಕು, ತ್ರೀ ಫೋರ್ ರೋಸ್ ಅಂದ್ರೆ ತ್ರೀ ಫೋರ್ ಕಾಲಮ್ಸ್ ಆಗಬೇಕು. ಇದು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇದೆ ಥರ್ಡ್ ಆರ್ಡರ್ ಇತ್ತಂದ್ರೆ ಥರ್ಡ್ ಆರ್ಡರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್. ಈ ರೀತಿ ನಾವು ಥರ್ಡ್ ಆರ್ಡರ್ ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸ್ ಆರ್ಡರ್ ಅಂತಂದ್ರೆ ಇದನ್ನ ನಾವು ಟ್ರಾನ್ಸ್ಪೋಸ್ ಆಗಬೇಕು. ಇದು ಎ ಈಕ್ವಲ್ ಟು ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಅಂದರೆ ಒನ್ ಟು ತ್ರೀ ಕಾಲಮ್ ಬರಬೇಕು. ಒನ್ ಟು ತ್ರೀ ಕಾಲಮ್ ನೆಕ್ಸ್ಟ್
4, 5, 6 column by 3, next 7, 8, 9, the column. This is transpose matrix. This type is very, very, very important. If you have any doubt, you can use simple. Simple is the difficulty. And the simple. Simple is the difficulty. Row matrix is the column. 0 and 0 matrix. Row and 1 row. Only row style book column. Only column style. Only one column book row. Square and the number of rows equal number of columns. Next diagonal, scalar. Next unit. Unit is the compulsory diagonal or 1 arabic. Next the diagonal is very important. All 0 arabic, diagonal is present. Scalar is the same, only same element. Next unit is 1 arabic. That element 1 arabic. Okay. Next is very, very important. Symmetry kind skew symmetric matrix. Okay. Symmetric kind skew symmetric matrix. Symmetric. Next type is 10th one, symmetric matrix. Symmetric matrix. Next 11th one, skew symmetric matrix. Matrix. Next row namaga determinant of matrix. 12th one, determinant of matrix. Determinant of matrix. Next 13th one, singular matrix. Singular matrix. Next type root name okay, is it of a singular matrix. We'll know symmetric matrix under in now definition is A I Z equal to A Z I. For example, Ivaga A 1 2 place by A 2 1 place for the book. For example, A 1 3 place by A A 3 1 place for the other book. Next A 2 3 place for another A 3 2 place for the other element. Other can get the skew, so, sorry, symmetric matrix. The matrix is already worth the 1 2 3 next 0 4 0. You know, 2 plus A 2 2 sorry A 1 2 A 1 3 A 1 2 2 1 plus the A next E plus the A next E plus the A 2 3 4 2 3 4 if you do element same with the other that can be schematic matrix. Okay, next skew symmetric matrix on the same 1 2 3 2 0 4 next 3 4 0. This is the end depression. Ili minus it and re, ili plus it. Ili minus it and re, ili plus it. So, ili minus it and re, ili plus it. Opposite element. When is the opposite element? Opposite element means ili minus 2 2, 3 minus 3, ili 4 minus 4. Illa, minus opposite element is the skew symmetric matrix. You know, determinant of matrix. Determinant of matrix. How to matrix determinant matrix value on the determinant mark determinant of matrix. So for example, A equal to 2, 3, 4, 3. This is a one matrix. This is matrix value point of mark.
ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನ ಡಿಟರ್ಮಿನೆಂಟ್ ಒಳಗೆ ಬರಿಬೇಕು. ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 2 4 3 3 2 4 3 3. ನೆಕ್ಸ್ಟ್ ಇದನ್ನ ನಾವು ಡಿಟರ್ಮಿನೆಂಟ್ ಹೆಂಗೆ ಸಾಲ್ವ್ ಮಾಡ್ಕೋತದ ನಿಮಗೆ, 2 × 3 6 − 4 × 3 12. ದಿಸ್ ಇಸ್ ಆನ್ಸರ್ ಇಸ್ ಮೈನಸ್ 6. ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಟೈಪ್ ಇರೋದು ನಮಗೆ ಸಿಂಗುಲರ್ ಮ್ಯಾಟ್ರಿಕ್ಸ್. ತಡ್ನ ಸಿಂಗುಲರ್ ಮ್ಯಾಟ್ರಿಕ್ಸ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0. ಕಂಪಲ್ಸರಿ ನಾವು ಏನು ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡ್ತೀವಲ್ಲ ಅದ್ರದ್ದು ವ್ಯಾಲ್ಯೂ ಏನಿರಬೇಕು? ಕಂಪಲ್ಸರಿ 0 ಇರಬೇಕು. ಆ ಥರ ಇದಕ್ಕೆ ಸಿಂಗುಲರ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ 2 3 − 3 − 2, ಇದು ನಾವು ಮ್ಯಾಟ್ರಿಕ್ಸ್ ಅದ. ಈ ಮ್ಯಾಟ್ರಿಕ್ಸ್ ನಾವು ಸಾಲ್ವ್ ಮಾಡಿದಾಗ ಫಸ್ಟ್ ಏನಬೇಕು? ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ ರೀ? ಸೇಮ್ 2 − 3 3 − 2 ಆಗುತ್ತೆ. ಇದು ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದಾಗ 2 × −2 ಏನಾಗುತ್ತೆ? −4 − −9. ಸಾರಿ, ಇಲ್ಲಿ ಏನು ಬೇಕು? ಎಲಿಮೆಂಟ್ ಸೇಮ್ ಬೇಕು. 2 − 2 + 2 = 4 ಆಗುತ್ತೆ. ಅವಾಗ ಏನಾಗುತ್ತೆ? −4 + 4 = 0. ಕಂಪಲ್ಸರಿ ಡಿಟರ್ಮಿನೆಂಟ್ ಆಫ್ ಎ 0 ಬಂತಂದ್ರೆ ಅದ್ರದ್ದು ಏನಿರ್ತದೆ? ದಿಸ್ ಇಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಆಫ್ ಎ 0 ಬರಲಿಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇವಷ್ಟು ನೀವು ಟೈಪ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ ನೆಕ್ಸ್ಟ್ ಇರೋದು ನಿಮಗೆ ಹೌ ಟು ಕನ್ಸ್ಟ್ರಕ್ಟ್ ದ ನ್ಯೂ ಮ್ಯಾಟ್ರಿಕ್ಸ್ ಆ್ಯಂಡ್ ವಾಟ್ ಈಸ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್. ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ಇದು ಮ್ಯಾಟ್ರಿಕ್ಸ್ ಅಡಿಷನ್ ಹೇಗೆ ಮಾಡೋದು, ಸಬ್ಸ್ಟ್ರಾಕ್ಷನ್ ಯಾವ ರೀತಿ ಮಾಡೋದು, ಮಲ್ಟಿಪ್ಲಿಕೇಶನ್ ಯಾವ ರೀತಿ, ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದಿಸ್ ವಿಡಿಯೋ ಇಸ್ ಓನ್ಲಿ ಬೇಸಿಕ್ ಕನ್ಸೆಪ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಆ್ಯಂಡ್ ಹೌ ಟು ರೀಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಎನಿ ಟೈಪ್ಸ್ ಆ್ಯಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಪ್ಲೀಸ್ ಎನಿ ಡೌಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಪ್ಲೀಸ್ ಆಸ್ಕ್ ದಿ ಕ್ವೆಶನ್. ವೆರಿ ಸಿಂಪಲ್, ಇದ್ರಾಗ ಏನು ಡಿಫಿಕಲ್ಟ್ ಇಲ್ಲ, ಟೈಪ್ಸ್ ಕ್ವೆಶನ್ ಎಲ್ಲ ಗೊತ್ತದ. ಓಕೆ, ನೆಕ್ಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಯುವರ್ ಸಿಲೆಬಸ್, ಕನ್ಸ್ಟ್ರಕ್ಟ್ ಆಫ್ ಮ್ಯಾಟ್ರಿಕ್ಸ್ ಆ್ಯಂಡ್ ನೆಕ್ಸ್ಟ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಆ್ಯಂಡ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಐ ವಿಲ್ ಸ್ಟಾರ್ಟ್ ವಿತ್ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.